ಪರವಾಗಿಲ್ಲ ಬಿಡು ಸ್ಟಾರ್ಟಿಂಗ್ ಸ್ವಲ್ಪ ರೂಡ್ ಆಗಿ ಮಾತಾಡಿದ್ರು ಆಮೇಲೆ ಕ್ಯಾಶುವಲ್ ಆಗಿ ಮಾತಾಡಿದ್ರು ಇರ್ಲಿ ಅಂತೂ ಹೀರೋಯಿನ್ ಸೋನಾಲಿ ಅವರು ನಮ್ಮ ಲಕ್ಕಿ ಅವರಿಗೆ ಅವರಾಗ ಅವರೇ ಫೋನ್ ಮಾಡೋ ಹಾಗೆ ಆಯ್ತಲ್ವಾ ಏನು ರೇಗಿಸ್ತಾ ಇದ್ದೀಯಾ ಇಷ್ಟು ಕಲ ಕಾರಣನೇ ನೀನು ನೀನು ಮಿಸ್ ಕಾಲ್ ಕೊಟ್ಟಿಲ್ಲ ಅಂದಿದ್ರೆ ಅವರು ಫೋನ್ ಮಾಡ್ತಾ ಇದ್ದಾರಾ ಆಯ್ತು ಬಿಡಿ ಫೋನ್ ಬಂತಲ್ಲ ಖುಷಿ ಪಡಿ ಓ ಫೋಟೋ ಕಳಿಸೇ ಬಿಟ್ಟಿದ್ದಾರೆ ಇದೇನಿದು ಫೋನ್ ಆಯ್ತು ಈ ವಾಟ್ಸ್ಆಪ್ ಚಾಟಿಂಗ್ ಬೇರೆನಾ ಸುಮ್ಮನೆ ಇರಗಿತ ಅದೇನೋ ಫೋಟೋ ಕಳಿಸ್ತೀನಿ ಅಂತ ಹೇಳಿದ್ರು ಕಳಿಸಿದ್ದಾರೆ ಅಷ್ಟೇ ಸೀಕ್ರೆಟ್ ನಾವು ನೋಡಬಹುದಾ ಡೌನ್ಲೋಡ್ ಮಾಡ್ತಾ ಇದೀನಿ ನಿಮ್ಮ ಜೊತೆ ಏನು ಸೀಕ್ರೆಟ್ ಜೊತೆಗಿರೋ ಫೋಟೋ ಕಳಿಸಿದ್ದಾರೆ ನಮ್ಮ ಬಗ್ಗೆ ಆರ್ಟಿಕಲ್ ಬಂದಿದೆ ಅದನ್ನ ಫಾರ್ವರ್ಡ್ ಮಾಡಿದ್ದಾರೆ ಕೊಡಿ ಇಲ್ಲಿ ನೋಡೋಣ ಆ ಹೀರೋಯಿನ್ ಜೊತೆಗೆ ಹೀರೋ ತರಾನೇ ನಿಂತಿದ್ದೀರಾ ಚೆನ್ನಾಗಿ ಕಾಣ್ತಿದ್ದೀರಾ ಗೊತ್ತಾ ಯಾಕೆ ಹಾಗೆ ನೋಡ್ತಿದ್ದೀರಾ ನಾನು ನಿಜಾನೇ ಹೇಳಿದ್ದು ಕಾಲ್ ಎಳಿತಿಲ್ಲ ನಿನಗೆ ಏನು ಅನ್ನಿಸ್ತಾ ಇಲ್ವಾ ತುಂಬಾ ಖುಷಿನೇ ಆಗ್ತಿದೆ ಅಂತ ಹೇಳ್ತಿದ್ದೀನಲ್ವಾ ಹಾಗಲ್ಲ ಗೀತಾ ನಾನು ಬೇರೆಯವರ ಜೊತೆ ಫೋಟೋ ತೆಗೆಸ್ಕೊತಾ ಇರ್ತೀನಿ ಅದನ್ನೆಲ್ಲ ನೋಡಿದ್ರೆ ಜಲಸ್ ಆಗಲ್ವಾ ನಾನು ಯಾಕೆ ಹಾಗೆ ಅನ್ಕೊಳ್ಳಿ ನೀವು ಇವಾಗ ಮೋಸ್ಟ್ ಡಿಸೈರಬಲ್ ಮ್ಯಾನ್ ಆಡ್ ಶೂಟಲ್ಲೂ ಮಿಂಚ್ತಿದ್ದೀರಾ ಕಬಡ್ಡಿಲ್ಲೂ ಸೂಪರ್ ಸ್ಟಾರು ಇದನ್ನೆಲ್ಲ ನೋಡಿ ನಾನು ಹೆಮ್ಮೆ ಪಡಬೇಕು ಆದ್ರೆ ಹೊರಗಿನ ಪ್ರಪಂಚಕ್ಕೆ ನನಗೆ ಮದುವೆ ಆಗಿದೆ ಅಂತ ಗೊತ್ತೇ ಇಲ್ವಲ್ಲ ಆದ್ರೆ ಅದರಿಂದ ಯಾವ ವ್ಯತ್ಯಾಸನೂ ಆಗಲ್ಲ ಅನ್ಕೋತೀರಿ ಬೇರೆಯವರ ಬಗ್ಗೆ ಅಲ್ಲ ಗೀತಾ ನಿನ್ನ ಬಗ್ಗೆ ಹೇಳ್ತಾ ಇರೋದು ಇವರೇ ನನ್ನ ಗಂಡ ಅಂತ ಹೇಳ್ಕೊಳ್ಳಕ್ಕೆ ಆಗ್ತಿಲ್ವಲ್ಲ ನನ್ನ ಗಂಡ ಈ ಮಟ್ಟಕ್ಕೆ ಬೆಳೆದು ನಿಂತಿರೋದು ನೋಡಿ ನನಗೂ ಹೆಮ್ಮೆ ಸಂತೋಷ ಎರಡೂ ಇದೆ ಆದ್ರೆ ಅದನ್ನ ಯಾರಿಗೆ ಯಾಕೆ ಹೇಳ್ಕೋಬೇಕು ನಾನು ಬೇರೆ ಹೆಂಡತಿರಾಗಿದ್ರೆ ಯಾಕೆ ಈ ತರ ಫೋಟೋ ತಗಿಸ್ಕೊತಾ ಇದೀರ ಅಂತ ಕಿರಿಕ್ ಮಾಡ್ತಾ ಇದ್ರು ಹಾಗಿದ್ರೆ ನನಗೂ ಬೇರೆಯವರಿಗೂ ವ್ಯತ್ಯಾಸನೇ ಇಲ್ವಾ ವ್ಯತ್ಯಾಸ ಇರೋದಕ್ಕೆ ನಾನು ಹಾಗೆ ಯೋಚನೆ ಮಾಡೋದಿಲ್ಲ ಯಾಕೆ ಹೇಳಿ ನನ್ನ ಗಂಡ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು